ಪ್ರಕರಣಗಳ ತನಿಖೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಕರ್ನಾಟಕದ 6 ಮಂದಿ ಪೊಲೀಸ್ ಅಧಿಕಾರಿಗಳು ಕೇಂದ್ರ ಗೃಹ ಸಚಿವರ ಪದಕಕ್ಕೆ ಆಯ್ಕೆಯಾಗಿದ್ದಾರೆ. ಎಸ್ಪಿ ಎಚ್ಎನ್ ಧರ್ಮೇಂದ್ರ, ಡಿವೈಎಸ್ಪಿಗಳಾದ ಸಿ ಬಾಲಕೃಷ್ಣ, ಪರಮೇಶ್ವರ ಹೆಗಡೆ, ಇನ್ಸ್ಪೆಕ್ಟರ್ ದೇವರಾಜ್, ಶಿವಪ್ಪ ಸತ್ಯಪ್ಪ ಕಮಟಗಿ, ಮನೋಜ್ ಹೂವಳೆ ಕೇಂದ್ರ ಗೃಹ ಸಚಿವರ ಪದಕ ಪುರಸ್ಕೃತ ಪೊಲೀಸ್ ಅಧಿಕಾರಿಗಳು. ದೇಶದ ವಿವಿಧ ರಾಜ್ಯದ 152 ಮಂದಿಗೆ ಈ ಪ್ರಶಸ್ತಿ ಲಭಿಸಿದೆ. ಇವರಲ್ಲಿ 15 ಮಂದಿ ಸಿಬಿಐ ಅಧಿಕಾರಿಗಳು ಸೇರಿರುವುದು ವಿಶೇಷ. ಉತ್ತರ ಪ್ರದೇಶದ 10, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ 11, ಕೇರಳ ಹಾಗೂ ರಾಜಸ್ಥಾನದ 9, ತಮಿಳುನಾಡಿನ 8, ಕರ್ನಾಟಕ, ದೆಹಲಿ, ಗುಜರಾತಿನ 6 ಹಾಗೂ ಬಿಹಾರದ 7 ಮಂದಿ ಇದರಲ್ಲಿ ಸೇರಿದ್ದಾರೆ. ಉಳಿದವರು ಇತರ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದ್ದು 28 ಮಹಿಳಾ ಪೊಲೀಸ್ ಅಧಿಕಾರಿಗಳು ಸಹ ಈ ಬಾರಿಯ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಸಬ್ ಎಡಿಟರ್ ವಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.